ಎಸ್, ಡೆಫಿನೆಟ್ಲಿ ತಾವು ಹೇಳ್ದಂಗೆ ಸೈಬರ್ ಕ್ರೈಮ್ನಲ್ಲಿ ನಂಬರ್ಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ನಾವು ಇನ್ನೊಂದು ಮ್ಯಾಕ್ಸಿಮಮ್ ಒಂದು ವಾರದಲ್ಲಿ ವಿ ಹ್ಯಾವ್ ಪ್ಲ್ಯಾನ್ಡ್ ಇಟ್. ಅದಕ್ಕೆ ಒಂದು ಅವೇರ್ನೆಸ್ ಸ್ವಲ್ಪ ವೀಡಿಯೋಸ್ ಮಾಡಿ ಎಲ್ಲರಿಗೂ ಕಳಿಸೋ ಒಂದು ನಿಟ್ಟಿನಲ್ಲಿ ರೆಡಿ ಮಾಡ್ತಾ ಇದ್ದೀವಿ. ಪ್ರಾಬ್ಲಿ 7 to 10 ಡೇಸ್ನಲ್ಲಿ ನಿಮಗೆಲ್ಲ ಶೇರ್ ಮಾಡ್ತೀವಿ. ಸ್ವಲ್ಪ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಶೇರ್ ಮಾಡೋವಂಥದ್ದು ಯಾವ ಟೈಪ್ ಆಫ್ ಸೈಬರ್ ಕ್ರೈಮ್ ಮಾಡ್ತಾ ಇದ್ದಾರೆ ಅಂತ. ಯಾಕಂದರೆ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ, ಆ್ಯಂಡ್ ಎಲ್ಲೋ ಕೂತ್ಕೊಂಡು ಅವರು ತುಂಬ ನಂಬಿಕೆ ಬರೋ ಥರ ಮಾತಾಡಿ ಸೈಬರ್ ಕ್ರೈಮ್ನ ಮಾಡ್ತಾ ಇದ್ದಾರೆ. ಲೈಕ್ ಫೋನ್ ಮಾಡ್ತಾರೆ ಫಸ್ಟ್ ಟೈಮೇ. ಈಗ ಮುಂಚೆ ಎಲ್ಲ ಏನು ಮಾಡ್ತಿದ್ರು, ಓ ಟಿ ಪಿ ಕೇಳಿದ್ರೆ ಡೌಟ್ ಬರುತ್ತೆ. ಈಗ ಯಾರು ಓ ಟಿ ಪಿ ಕೊಡ್ತಾ ಇಲ್ಲ, ನೀವು ಓ ಟಿ ಪಿ ಕೇಳಿದ್ರೆ ಯಾರು ಕೊಡಲ್ಲ ಅಂತ ಹೇಳಿ ಅವ್ರಿಗೆ ಬೇರೆ ಥರ ಮಾಡ್ತಾ ಇದ್ದಾರೆ. ನೋಡಿ, ನೀವು ಇದ್ರ ಬಗ್ಗೆ ರಿವ್ಯೂ ಬರೀರಿ, ನೀವು ರಿವ್ಯೂ ಬರೆದ ತಕ್ಷಣ ನಿಮಗೆ ಅಮೌಂಟ್ ಬರುತ್ತೆ. ಈಗ ತುಂಬ ಜಾಸ್ತಿ ಆಗಿರೋದು ಇತ್ತೀಚೆಗೆ ಆ ಕೇಸೆ. ಏನು, ನಿಮಗೆ ಒಂದು ಮೆಸೇಜ್ ಬರುತ್ತೆ, ನೀವು ರಿವ್ಯೂ ಬರೆದ್ರೆ ನೀವು ಇಷ್ಟಿಷ್ಟು ದಿನಕ್ಕೆ ಇಷ್ಟು ಮಾಡ್ಬೋದು ಅಂತ ಹೇಳಿಬಿಟ್ಟು ಅವ್ರೇನು ಮಾಡ್ತಾರೆ, ಹೋಟ್ಲದ್ದು ಒಂದಷ್ಟು ಫೋಟೋಸ್ ಕಳಿಸ್ತಾರೆ, ನೀವು ರಿವ್ಯೂ ಬರೀಬೇಕು. ಅದಕ್ಕೆ ಸ್ಮಾಲ್ ರಿವ್ಯೂ ಬರೆದಿದ ತಕ್ಷಣ ನಿಮ್ಮ ಅಕೌಂಟಿಗೆ 1000 ರೂಪಾಯಿ ಹಾಕ್ತಾರೆ. ನಿಮ್ಮ ಕಡೆಯಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅವರು, 1000 ರೂಪಾಯಿ ಹಾಕ್ತಾರೆ. ಅದು ಎಷ್ಟೊಂದು ಜನ, ಎಷ್ಟು ತುಂಬ ಸಿಂಪಲ್ ಇದೆಯಲ್ಲ, 3 ಫೋಟೋ ಅವ್ರು ಕಳಿಸಿದ್ರು, ನಾನು ಒಂದು ರಿವ್ಯೂ ಬರೆದೆ ಅದಕ್ಕೆ 1000 ರೂಪಾಯಿ ಬಂತು ಅಂತ. ನೆಕ್ಸ್ಟ್ 2 ರಿವ್ಯೂ ಬರೀತಾರೆ, 2000 ಹಾಕ್ತಾರೆ. ಆಮೇಲೆ ಅವ್ರಿಗೆ ಹೇಳ್ತಾರೆ, ನೋಡಿ ನೀವು ಇದನ್ನು ಇದರಲ್ಲಿ ಇನ್ವಾಲ್ವ್ ಆದರೆ, ನಮ್ಮ ಜೊತೆ ಟೈಅಪ್ ಆದರೆ ನೀವು ಪರ್ ಡೇ ಎಷ್ಟು ರಿವ್ಯೂ ಬರೀತಾರೆ ಅಷ್ಟು ನಿಮಗೆ ಬೆಟರ್ ಇನ್ಕಮ್ ಬರುತ್ತೆ ಅಂತ ಹೇಳಿಬಿಟ್ಟು, ಅದಕ್ಕೆ ನೀವು ನಮ್ಮ ಜೊತೆ ಪಾರ್ಟ್ನರ್ ಥರ ಆದರೆ ನೀವಿಷ್ಟು ಅಮೌಂಟ್ ಡೆಪಾಸಿಟ್ ಮಾಡಬೇಕು. ಆಮೇಲೆ ನೀವು ಪ್ರತಿ ರಿವ್ಯೂಸು ನೀವು ಬರೆದ್ರು ಬೇರೆಯವ್ರು ಬರ್ಸಿದ್ರು ಕೂಡ ನಿಮಗೆ ಅಮೌಂಟ್ ಬರ್ತಾ ಇರುತ್ತೆ ಅಂತ ಹಿಂಗೆ ಹೇಳ್ತಾರೆ. ಸ್ವಲ್ಪ ಅಮೌಂಟ್ ಹಾಕ್ಕೊಂತಾರೆ, ಫಸ್ಟ್ ಟೈಮ್ ನಂಬಿಕೆ ಬರೋ ಥರ ಅವ್ರು 10,000 ಹಾಕಿದ್ರೆ ಇವ್ರಿಗೆ 20 ಬರುತ್ತೆ. ಅದಾದಮೇಲೆ ಶುರು ಮಾಡ್ತಾರೆ ದಂಧೆ, 1,00,000 ರೂಪಾಯಿ ಹಾಕಿಸ್ಕೊಳ್ತಾರೆ, 5-6 ಲಕ್ಷ ಹಂಗೆ ಹಾಕಿಸ್ಕೊಳ್ತಾರೆ. ಆಮೇಲೆ ಆ ಫೋನ್ ಏನು ಇವ್ರಿಗೆ ಕಾಂಟ್ಯಾಕ್ಟ್ನಲ್ಲಿರುತ್ತೆ ಆ ಫೋನ್ಗೆ ಸಿಮ್ ತೆಗೆದು ಬಿಸಾಕ್ತಾರೆ. ಈ ಥರ ಆಗುವಂಥದ್ದು. ಸಿಮಿಲರ್ಲಿ ಇನ್ನೊಂದು ಟೈಪ್ ಆಫ್ ಫ್ರಾಡು, ಈ ಥರ ನಂಬಿಕೆ ಹುಟ್ಟಿಸಿ ಇನ್ನೊಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಥರ, ಶೇರ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸೊ ಅವ್ರದ್ದು ವೆಬ್ಸೈಟ್ ಕ್ರಿಯೇಟ್ ಮಾಡಿರ್ತಾರೆ. ನೀವು ಆ ಇದ್ರ ಮೇಲೆ ಹೋಗಿ ನೋಡಿದ್ರೆ ಎಕ್ಸಾಕ್ಟ್ಲಿ ನೀವು ಹೇಗೆ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ವೆಬ್ಸೈಟ್ ಕಾಣುತ್ತೆ ಅದೇ ಥರ ಕಾಣುತ್ತೆ. ನಿಮಗೆಲ್ಲ ಶೇರ್ಸ್ದು ವ್ಯಾಲ್ಯೂ ಬರ್ತಾ ಇರುತ್ತೆ. ಇದು ನೀವು ಇನ್ವೆಸ್ಟ್ ಮಾಡಿ ನಿಮಗೆ ಕ್ವಿಕ್ಕಾಗಿ ನಾವು ರೆಕಮೆಂಡ್ ಮಾಡ್ತೀವಿ ಡಬಲ್ ಆಗ್ತಾ ಇರುತ್ತೆ ಅಂತ. ಫಸ್ಟಲ್ಲಿ ಸ್ಮಾಲ್ ಅಮೌಂಟಲ್ಲಿ ಟ್ರೈ ಮಾಡಬೇಕು ನೋಡಿ ಅಂತ ಹೇಳಿ ಅವ್ರು ಮಾಡಿದ ತಕ್ಷಣ ನಿಜವಾಗಲೇ ಡಬಲ್ ಆಗುತ್ತೆ. ಅಲ್ಲಿ ಶೇರ್ ಪ್ರೈಸ್ ಜಾಸ್ತಿ ಆದಂಗೆ ತೋರಿಸೋದು, ನೋಡಿ ನಾವು ಈ ಪರ್ಟಿಕ್ಯುಲರ್ ಶೇರ್ನಲ್ಲಿ ನಿಮ್ಮ ಅಮೌಂಟ್ ಇನ್ವೆಸ್ಟ್ ಮಾಡಿದ್ವಿ ಡಬಲ್ ಆಗಿದೆ ಅಂತ ಎಲ್ಲ ಹೇಳ್ತಾರೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಅದರಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿ ಮಾಡಿ ಅಂತ ಹೇಳ್ಬಿಟ್ಟು ಮತ್ತೆ ಚೀಟ್ ಮಾಡಿ. ಸೊ ಈ ಥರ ಸಾಕಷ್ಟು ಕೆಲವು ಇದೆ. ಇದ್ರ ಬಗ್ಗೆ ನಾವು ಅವೇರ್ನೆಸ್ ವೀಡಿಯೋ ಮಾಡಿ ಕೂಡ ಎಲ್ಲ ಕಡೆ ಶೇರ್ ಮಾಡಬೇಕು ಅಂತ ಈಗ ಆಲ್ರೆಡಿ ಅಂದ್ಕೊಂಡು ಎಲೆಕ್ಷನ್ ಆದಮೇಲೆ ಈಗ ರೆಡಿ ಮಾಡ್ತಾ ಇದ್ದೀವಿ. ಅದನ್ನು ಬೇಗನೆ ಶೇರ್ ಮಾಡ್ತೀವಿ, ರೆಡಿ ಮಾಡ್ತಿದ್ದೀವಿ. ಸೊ ಸೈಬರ್ ಕ್ರೈಮ್ನಲ್ಲಿ ತುಂಬ ಅವೇರ್ನೆಸ್ ಬೇಕಾಗಿದೆ. ಯಾಕೆಂದರೆ ಜನ, ತುಂಬ ಜನ ಈಗ ಮನೆ ಕಳ್ತನಗಳಿಗಿಂತ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಮನೆ ಕಳ್ತನದಲ್ಲಿ ನಿಮಗೆ ಕ್ಲೂ ಕೆಲವು ಎಲ್ಲ ಸಿಗತ್ತೆ, ಬಟ್ ಸೈಬರ್ ಕ್ರೈಮ್ ಇಲ್ಲಿ ಸಂಬಂಧನೇ ಇರಲ್ಲ, ಅವ್ರ ಈ ರಾಜ್ಯದಲ್ಲೇ ಇರಲ್ಲ. ನನಗೆ ಗೊತ್ತಿದ್ದಂಗೆ ಪೊಲೀಸ್ ಥರ ಹ್ಯಾಕ್ ಯಾವುದು ಇಲ್ಲ. ಇನ್ನೊಂದು ನೀವು ಹೇಳ್ತಿರೋದು ಯಾವುದು ಅಂತ ನನಗನ್ನಿಸ್ತಿದೆ, ಇಸ್ ದಟ್ ಕಾಲ್ ಬರುತ್ತೆ, ಆಮೇಲೆ ಅವ್ರು ಹೇಳ್ತಾರೆ ನಿಮ್ಮದು ಯಾವುದೋ ಒಂದು ಏರ್ಪೋರ್ಟಲ್ಲಿ ಸಿಗಾಕೊಂಡಿದೆ ಏನೋ ನಿಮ್ಮದೊಂದು ಕನ್ಸೈನ್ಮೆಂಟು, ಅದರಲ್ಲಿ ಡ್ರಗ್ಸ್ ಕಂಡು ಬಂದಿದೆ ಅಂತ. ಇವ್ರು ಹೇಳ್ತಾರೆ ನಮ್ದು ಯಾವುದು ಇಲ್ಲ ಅಂತ ಹೇಳಿ ಅವ್ರು 1 ನಿಮಿಷ ವೀಡಿಯೋ ಕಾಲ್ ತೆಗೀರಿ ಅಂತ ಹೇಳ್ತಾರೆ. ಆ ವೀಡಿಯೋಲ್ಲಿ ನೋಡಿದ್ರೆ ಪ್ರಾಪರ್ ಪೊಲೀಸ್ ಸೆಟಪ್ ಒಂದಿರುತ್ತೆ. ಆ ಪೊಲೀಸ್ ಸೆಟಪ್ನಲ್ಲಿ ಒಂದು ಕಡೆ ಯಾರನ್ನೋ ಇದು ಒಂದು ಜೈಲ್ ಥರ ಎಲ್ಲ ತೋರಿಸ್ತಾರೆ, ಒಬ್ಬನ್ನ ಬಂಧಿಸಿರೋದು. ಇನ್ನೊಂದು ಕಡೆ ನಾವು ಮುಂಬೈ ಸೈಬರ್ ಪೊಲೀಸ್ ಅಂತ ಹೇಳ್ತಾರೆ. ಈಗ ವೆರಿ ರೀಸೆಂಟಾಗಿ ಆಗಿರೋದು ನಿಮ್ಮದು, ನೋಡಿ ಈ ಥರ ಕನ್ಸೈನ್ಮೆಂಟ್ ನಿಮ್ಮ ಹೆಸರಿನಲ್ಲಿ ಬುಕ್ ಆಗಿದೆ, ನಿಮ್ಮ ಅಕೌಂಟ್ ನಂಬರ್ ಕರೆಕ್ಟಾ ಅಂತೆಲ್ಲ ಹೇಳ್ತಾರೆ. ಅವರೇ ಹೇಳ್ತಾರೆ ಇವ್ರಿಗೆ ಅಕೌಂಟ್ ನಂಬರು. ಆದ ಇದನ್ನೆಲ್ಲ ತಿಳ್ಕೊಂಡ ಮೇಲೆ ಇವರು ಎಲ್ಲ ಕರೆಕ್ಟಾಗಿ ಹೇಳ್ತಿದ್ದಾನಲ್ಲ, ಹೌದು ಇದೆಲ್ಲ ಹೆಸರು ಅಕೌಂಟ್ ನಂಬರ್ ಎಲ್ಲ ನಂದೇ ಕರೆಕ್ಟೇ, ಬಟ್ ನಾನು ಯಾವುದು ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದರೆ ಹಂಗಿದ್ರೆ ಮೋಸ್ಟ್ಲಿ ನಿಮ್ಮ ಅಕೌಂಟ್ ಹ್ಯಾಕ್ ಆಗಿದೆ, ನೀವು ಇಮಿಡಿಯೇಟಾಗಿ ಒಂದು ಕೆಲಸ ಮಾಡಿ ನಿಮ್ಮದೇ ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ನಿಮ್ಮ ದುಡ್ಡನ್ನೆಲ್ಲ, ನಿಮ್ಮ ಅಕೌಂಟ್ಗೋ ನಿಮ್ಮ ವೈಫ್ ಅಕೌಂಟ್ಗೋ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ, ಈ ಅಕೌಂಟ್ನ ನಾವು ಇದು ಮಾಡ್ತೀವಿ ಏನೋ ಫ್ರೀಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಇಷ್ಟರಲ್ಲಿ ಅವನೇನು ಮಾಡಿರ್ತಾನೆ, ಇವನ ನಿಮಗೆ ಟೀಮ್ ವ್ಯೂವರ್ ಬಗ್ಗೆ ಎಲ್ಲ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ಸೊ ಇವನ್ ಸ್ಕ್ರೀನ್ ಅವನು ಕಾಣ್ತಾ ಇರುತ್ತೆ. ಅವನ ಇಂಟೆನ್ಷನ್ ಅದಲ್ಲ, ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅವ್ನು 100% ಅವನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. ಆದರೆ ಇವನು ಆ ಸ್ಕ್ರೀನ್ನಲ್ಲಿ ಎಲ್ಲ ನೋಡ್ಕೊತಾನೆ, ಇವನ್ ಯೂಸರ್ ನೇಮು ಪಾಸ್ವರ್ಡು ಎಲ್ಲ ನೋಡ್ಕೊಂಡಿರ್ತಾನೆ.
ಇಮಿಡಿಯೇಟಾಗಿ ಅವನೇನು ಮಾಡ್ತಾನೆ, ಅದೇ ಅಕೌಂಟ್ ಯಾವ ಅಕೌಂಟಿಂದ ಇವನು ಟ್ರಾನ್ಸ್ಫರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ ಆ ಅಕೌಂಟ್ದು ಇವನು ಇಮಿಡಿಯೇಟಾಗಿ ಹೊಡೆದು ಯೂಸರ್ ನೇಮು ಪಾಸ್ವರ್ಡ್ ಎಲ್ಲ ಹೊಡಿತಾನೆ, ಅವ್ನಿಗೆ ಓ ಟಿ ಪಿ ಬರುತ್ತೆ ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಬೇರೆ ಅಕೌಂಟ್ಗೆ. ಆ ಓ ಟಿ ಪಿನ ಇವನ ಸ್ಕ್ರೀನ್ನಲ್ಲಿ ಇವನು ನೋಡ್ತಾ ಇರ್ತಾನೆ, ಯಾಕಂದರೆ ಹಿ ಸ್ಕ್ರೀನ್ ಇಸ್ ಬಿನ್ ಶೇರ್ಡ್, ಇವನು ಗೊತ್ತಿಲ್ಲ ಅದು. ಆ ಶೇರ್ಡ್ ಸ್ಕ್ರೀನಲ್ಲಿ ಓ ಟಿ ಪಿ ಕಾಣ್ತಾ ಇರತ್ತೆ, ಇಮಿಡಿಯೇಟಾಗಿ ಅವ್ನು ಓ ಟಿ ಪಿ ಮಾಡಿ ಇವನಿಗಿಂತ ಫಾಸ್ಟಾಗಿ ಅವ್ನು ಟ್ರಾನ್ಸ್ಫರ್ ಮಾಡ್ತಾನೆ ಅಷ್ಟೆ. ಈ ಥರದ್ದು ಇದೆ, ಈ ಥರದ್ದು ಒಂದು ಕೇಸ್ ಬಂದಿದೆ. ಬಟ್ ಆಲ್ ದೀಸ್ ಆರ್ ಬೇಸಿಕ್ಲಿ ಏನಾಗ್ತಾ ಇದೆ, ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ಗಳಲ್ಲಿ ಏನು ಮಾಡ್ತಾರೆ, ತುಂಬ ಅಟ್ರ್ಯಾಕ್ಟಿವ್ ಆಗಿ ಒಂದು ಇದು ಹಾಕ್ತಾರೆ ಆ್ಯಡ್, ಅದರಲ್ಲಿ ಶಾಪಿಂಗ್ನಲ್ಲಿ ತುಂಬ ಜನ ಮೋಸ ಹೋಗ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಐಫೋನ್ 130,000 ಇರೋದು 80,000 ಸಿಗ್ತಾಯಿದೆ ಅಂತ ಒಂದು ಲಿಂಕ್ ಇರುತ್ತೆ. ಇವ್ರ ಲಿಂಕು ಶಾಪ್ನ ಅಂದರೆ ಡೆಲಿವರಿ ಅಡ್ರೆಸ್ ಎಲ್ಲ ಫಿಲ್ ಮಾಡ್ತಾರೆ, ಪೇಮೆಂಟ್ ಮಾಡ್ತಾರೆ, ಐಫೋನ್ ಬರಲ್ಲ ಅಷ್ಟೆ, ಯಾಕಂದರೆ ದಟ್ಸ್ ಅ ಫ್ರಾಡ್. ಸೊ ಈ ಥರ ಇದು ಐಫೋನ್ ಅಂದರೆ ನೀವು ನಮ್ಮದೇ ಹೋಗ್ಬೋದು, ಬಟ್ ಬೇರೆ ಎಷ್ಟೊಂದು ಪ್ರಾಡಕ್ಟ್ಸ ಈ ಥರ ಶಾಪ್ ಮಾಡೋಕ್ಕೆ ಹೋದಾಗ ಮೋಸ ಹೋಗಿದ್ದಾರೆ. ಸೊ ಇದಕ್ಕೆಲ್ಲ ಕೂಡ ಸ್ವಲ್ಪ ಅವೇರ್ನೆಸ್ ಬೇಕಾಗಿದೆ, ಹೌ ಯು ಕ್ಯಾನ್ ಅವಾಯ್ಡ್ ದೀಸ್ ಥಿಂಗ್ಸ್ ಅಂತ. ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ. ಇನ್ ಸಿಂಪಲ್ ಟರ್ಮ್ಸ್ ಏನು ಮಾಡಬೇಕು ಅಂದರೆ ಸ್ವಲ್ಪ ಬೇಸಿಕ್ಸ್, ನಾವೇನೋ ದೊಡ್ಡ ಐ ಟಿ ಪ್ರೊಫೆಷ್ನಲ್ ಆಗಬೇಕಾಗಿಲ್ಲ, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಮೊದಲನೇದು ಯಾವುದೇ ಕಾರಣಕ್ಕೆ ಯಾರ್ದು ವಿಡಿಯೋ ಕಾಲ್ ಎತ್ತಬಾರ್ದು. ಸಿಂಪಲ್ ಥಿಂಗ್ಸ್, ವಿಡಿಯೋ ಕಾಲ್ ಯಾವುದೇ ಕಾರಣಕ್ಕೆ ಎತ್ತಬಾರ್ದು, ಅನ್ಲೆಸ್ ಯು ನೋ ದಟ್ ಪರ್ಸನ್. ನಿಮ್ಮ ರಿಲೇಟಿವ್ ನಿಮ್ಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ, ನಿಮ್ಮ ಕಸಿನ್ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ವಿಡಿಯೋ ಕಾಲ್ ಮಾಡ್ತಾರೆ, ಅದು ಬಿಟ್ಟರೆ ಯಾರ್ದು ಎತ್ತಬಾರ್ದು. ಸಿಮಿಲರ್ಲಿ ಯಾವುದೇ ಕಾರಣಕ್ಕೊಂದು ಕಾಲ್ನಲ್ಲಿ ಇರಬೇಕಾದ್ರೆ ಏನೇ ಅವ್ರು ಹೇಳಲಿ, ಆನ್ ದಿ ಕಾಲ್ ನಿಮ್ಮ ಅಕೌಂಟಿಂದ ನಿಮ್ಮ ಅಕೌಂಟ್ಗೆ ಕೂಡ ಟ್ರಾನ್ಸ್ಫರ್ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೆ ಹೋಗಬಾರ್ದು, ಅದು ನಿಮ್ಮ ಅಕೌಂಟೇ ಕೂಡ ಇರಲಿ. ಯು ಡೂ ನಾಟ್ ಪುಟ್ ಯುವರ್ ಫಿಂಗರ್ ಆನ್ ಯುವರ್ ಸ್ಕ್ರೀನ್ ವಿತೌಟ್ ಕಟಿಂಗ್ ದಿ ಕಾಲ್, ಯಾವುದೇ ಕಾರಣಕ್ಕೆ ಮಾಡಬಾರ್ದು. ಎರಡನೇದು, ಏನೇ ಹೇಳಿದ್ರೂ ಕೂಡ ವಾಟ್ಸ್ಯಾಪಲ್ಲಿ ಬ್ರಾಡ್ಕಾಸ್ಟ್ ಅಂತ ಎಲ್ಲ ಆಪ್ಷನ್ಸ್ ಇದೆ, ಅದನ್ನು ಮಾಡಿಕೊಡೋದು. ಅವ್ರು ಯಾರಾದರೂ ಆಗಿರಲಿ, ನಿಮ್ಗೆ ಯಾವ ಥರ ಆದರೂ ಹೇಳಲಿ, ಯಾವ ಥರ ಆದರೂ ನಂಬಿಸ್ಲಿ. ಸಿಮಿಲರ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ 1-2 ಆಗುತ್ತೆ ಅಂತ ಎಲ್ಲ ಹೇಳಿದಾಗ ನೀವು ಆ ಲಿಂಕ್ಗಳನ್ನ ಕ್ಲಿಕ್ ಮಾಡಿ ಅವ್ರದ್ದು ಇನ್ವೆಸ್ಟ್ ಮಾಡೋದು, ಅದು ಯಾವುದೇ ಕಾರಣಕ್ಕೆ ಮಾಡಬಾರ್ದು. ಅದು ಅವ್ರು ಎಂಥ ಅಟ್ರಾಕ್ಟಿವ್ ಆಫರ್ ಆದರೂ ಕೊಡಲಿ, ನೋ ಯು ಆಸ್ಕ್ ದೆಮ್ ಫಿಸಿಕಲ್ ಆಫೀಸ್ ನಿಮ್ದು ಎಲ್ಲಿದೆ, ಅಲ್ಲೇ ಬಂದು ನಾನು ನೋಡ್ತೀನಿ, ಭೇಟಿ ಮಾಡ್ತೀನಿ. ಆ್ಯಂಡ್ ಆ ಫಿಸಿಕಲ್ ಆಫೀಸ್ಗೆ ಹೋದಾಗಲೂ ದೇರ್ ಇಸ್ ಅ ಪಾಸಿಬಿಲಿಟಿ ಇನ್ ಫ್ಯೂಚರ್ ದಟ್ ಆ ಫಿಸಿಕಲ್ ಆಫೀಸು ಸುಮ್ಮನೆ ಟೆಂಪ್ರರಿಯಾಗಿ ಸೆಟ್ ಮಾಡಿಬಿಟ್ಟು ಹಂಗೂ ಕೂಡ ಮೋಸ ಮಾಡೋ ಸಾಧ್ಯತೆಗಳಿರುತ್ತೆ. ಅದನ್ನು ನೀವು 100% ಕನ್ಫರ್ಮ್ ಮಾಡ್ಕೊಳ್ಳೋವರೆಗೂ ಮಾಡಲೇಬಾರ್ದು. ನೀವು ನಮಗೆ ಕೊಡೋದಾದರೆ, ವಾಟ್ ಎವರ್ ವರ್ಕ್ ಐ ಡೂ ನನಗೆ ಇನ್ಕಮ್ ಬರೋದಾದರೆ ನಾನು ಯಾಕೆ ಪೇ ಮಾಡಬೇಕು, ಮೊದಲನೇ ಪ್ರಶ್ನೆ ಅದು ಬರಲೇಬೇಕು. ನಾ ಇದು ಸರ್ವಿಸ್ ಫೀ ಅದು ಇದು ಅಂದರೆ ಬೇಡ ಅಂಥದ್ದೆಲ್ಲ ನಿಮ್ಮ ಅವರು ಹೆಂಗೋ ಇದು ಈ ಥರನೇ ಹೇಳೋದು. ಟ್ರಾನ್ಸಾಕ್ಷನ್ ಫೀ, ನಿಮಗೆ ಬ್ಯಾಂಕ್ ಲೋನ್ 10 ಬರುತ್ತೆ, ನೀವು 2% ಕಟ್ಟಬೇಕು, ಅರ್ಥ ಆಯ್ತಲ್ಲ, 20,000 ಕಟ್ಟಿಸ್ಕೊಳ್ತಾರೆ, ಮುಗೀತು ಕತೆ. ಆ ಥರ ಇದು ಯಾವುದಕ್ಕೂ ಬೀಳಬಾರ್ದು ಫಸ್ಟ್ ಥಿಂಗ್. ಆ್ಯಂಡ್ ಮಿಡ್ಲ್ ಮೆನ್ನು, ಏಜೆಂಟ್ಸು ಅದು ಇದು ಅಂತ ಹೇಳ್ಕೊಂಡು ಬಿಸ್ನೆಸ್ ಪ್ಲಾನ್ಸ್ ಅಂತ ಹೇಳ್ಕೊಂಡು ಮಾಡ್ತಾರಲ್ಲ, ಇದನ್ನು ಯಾವುದು ಅನ್ಲೆಸ್. ಆ್ಯಂಡ್ ತುಂಬ ಜನ ಏನು ಅಂದ್ಕೊಳ್ತಾರೆ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿದೆ ಅಂದರೆ ಅದೆಲ್ಲ ಕರೆಕ್ಟ್ ಇರಬೇಕು ಅಂತ. ನೋ, ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ ದೀಸ್ ಆರ್ ಆಲ್ ಓನ್ಲಿ ಪ್ಲ್ಯಾಟ್ಫಾರ್ಮ್ಸ್, ಯಾರು ಬೇಕಿದ್ದರೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಆ್ಯಡ್ ಹಾಕ್ಬೋದು. ನೀವಿವತ್ತು ಆ್ಯಡ್ ಹಾಕಬೇಕಾ, ನೀವು ಇಷ್ಟು ಅಮೌಂಟ್ ಕಟ್ಟಿದ್ರೆ ಫೇಸ್ಬುಕ್ನವರು ನಿಮಗೆ ಅಷ್ಟು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಇದು ಕೊಡ್ತಾರೆ, ನೀವು ಅಪ್ಲೋಡ್ ಮಾಡ್ಬೋದು, ಅದು ಕಾಣುತ್ತೆ ಆ್ಯಡ್ ಥರ. ಸೊ ಯಾವ ಆ್ಯಡು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇದೆ ಅಂತ ಮಾತ್ರಕ್ಕೆ ಅದು ಕರೆಕ್ಟ್ ಪ್ರಾಡಕ್ಟ್. ಈಗ ಯಾವುದೋ ಒಂದು ಪ್ರಾಡಕ್ಟು ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಶಾಪ್ ಮಾಡಲಿಕ್ಕೆ ಆಪ್ಷನ್ ಇದೆ, ಅದು ಇನ್ಸ್ಟಾಗ್ರಾಮಲ್ಲಿ ಇದೆ ತಕ್ಷಣ ಅದು ಆ ಪ್ರಾಡಕ್ಟ್ ಆ್ಯಕ್ಚುಲಿ ಇದೆ ಅಥವಾ ಅವನು ಮೋಸ ಮಾಡ್ತಿಲ್ಲ ಅಂತ ಅಲ್ಲ, ಅವನು ಆ್ಯಡ್ ಹಾಕಿರೋದೇ ಆ ಥರ ಮೋಸ ಮಾಡಲಿಕ್ಕೆ. ನೀವು ಶಾಪ್ ಮಾಡೋಕ್ಕೆ ಹೋದರೆ ನಿಮ್ಮ ಅಮೌಂಟ್ ಹೋಗುತ್ತೆ. ಸೊ ಹಾಗಾಗಿ ಅಂಥದ್ದನ್ನೆಲ್ಲ ನಂಬಬಾರ್ದು. ಈ ಏನು ಆನ್ಲೈನ್ ಅವೇರ್ನೆಸ್ ತುಂಬ ಬೇಕಾಗಿದೆ ಜನರಲ್ಲಿ, ದೇ ಶುಡ್ ರಿಯಲಿ ಥಿಂಕ್ ಅಬೌಟ್ ಇಟ್. ಸಮ್ ಥಿಂಗ್ಸ್ ಆರ್ ದೇರ್, ಸಮ್ ಪೀಪಲ್ ಆರ್ ಫಾಲೋಯಿಂಗ್, ದೇ ಆರ್ ಗಿವಿಂಗ್ ವೆರಿ ಗುಡ್ ಥಿಂಗ್ಸ್. ಅವರು ಶಾಪ್ ಮಾಡಲಿಕ್ಕೆ ಅಂತ ಒಂದು ಸಪ್ರೇಟ್ ಅಕೌಂಟ್ ಇಟ್ಕೊಂಡಿರ್ತಾರೆ, ಅದರಲ್ಲಿ 10,000 ಮೇಲೆ ಇರಲ್ಲ, ಏನು ಮಾಡಿದ್ರು ಅದರಿಂದ ಮಾಡ್ತಾರೆ. ಬೈ ಚಾನ್ಸ್ ಮೋಸ ಹೋದ್ರೂ 10,000 ಮೋಸ ಹೋಗ್ಬೋದು ಅಷ್ಟೆ. ಎಲ್ಲ ಅಮೌಂಟು ಇರೋ ಒಂದು ಅಕೌಂಟ್ನ ಎಲ್ಲದಕ್ಕೂ ಯೂಸ್ ಮಾಡಲ್ಲ ಕೆಲವರು. ಐ ಎಮ್ ಜಸ್ಟ್ ಟೆಲ್ಲಿಂಗ್ ಸಮ್ ಸಜೆಷನ್ಸ್. ಈ ಥರ ಎಲ್ಲ ಮಾಡೋರಿದ್ದಾರೆ. ಸಮ್ ಕೈಂಡ್ ಆಫ್ ಅವೇರ್ನೆಸ್ಸು ಮತ್ತು ಇದು ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಇವತ್ತು. ಇಲ್ಲದೇ ಇದ್ದರೆ ಇದು ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾನೆ ಇದೆ.
So other issues, if there is any other clarifications also, please ask. We are ready. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.